ವರ್ಷಕ್ಕೊಂದು ವಿವಾದ ಟಿಪ್ಪು ಜಯಂತಿಯ ಆಚರಣೆಯ ಅವಾಂತರ ನವೆಂಬರ್ 10 ಅಂದ್ರೆ ಸಾಕು ಪ್ರತಿ ವರ್ಷ ವಿವಾದಕ್ಕೆ ಕೇಂದ್ರ ಬಿಂದುವಾಗಿರುತ್ತೆ ಯಾಕೆಂತ ಅಂತ ಹೇಳಿದ್ರೆ ಮೈಸೂರಿನ ಹುಲಿ ಸ್ವಾತಂತ್ರ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಟಿಪ್ಪು ಜಯಂತಿಯ ಆಚರಣೆ ಮಾಡಬೇಕೋ ಬೇಡವೋ ಎಂಬ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ರಾಜ್ಯದಲ್ಲಿ ಕೇಳಿಬರುತ್ತವೆ ಈ ಹಿಂದೆ ರಾಜ್ಯ ಸರ್ಕಾರದ ಬಿಜೆಪಿ ನೇತೃ ಬಿಜೆಪಿ ವಿರೋಧ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ಆಗಬಾರದು ಟಿಪ್ಪು ಒಬ್ಬ ಮತಾಂಧ ಅಂತ ಅನ್ನೋ ಅರ್ಥದಲ್ಲಿ ಬಿಜೆಪಿ ಹೇಳಿಕೆ ಕೊಟ್ಟಿತ್ತು ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ನವೆಂಬರ್ 10 ರಂದು ಟಿಪ್ಪು ಜಯಂತಿ ಆಚರಣೆ ಮಾಡಲಿಕ್ಕೆ ಸರ್ಕಾರಿ ಇಲಾಖೆಯ ಅಂಡರಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿತ್ತು ಅಂತಹ ಸಂದರ್ಭದಲ್ಲಿ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತ್ತು ಜೊತೆಗೆ ಕೊಡಗುವಿನಲ್ಲಿ ಸಾಕಷ್ಟು ಗಲಾಟೆಯಾಗಿ ಇಬ್ಬರು ಕೂಡ ಬಲಿಯಾಗ್ತಾರೆ ಅವಾಗಲೇ ಕೂಡ ಬಿಜೆಪಿ ಹೇಳಿತ್ತು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಟಿಪ್ಪು ಜಯಂತಿ ಆಚರಣೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ನಾವು ಅಧಿಕಾರಕ್ಕೆ ಬಂದಾಗ ಟಿಪ್ಪು ಜಯಂತಿ ಆಚರಣೆಯನ್ನು ರದ್ದು ಮಾಡ್ತೇವೆ ಅಂತ ಹೇಳಿತ್ತು ಅದರ ಪ್ರಕಾರದಲ್ಲಿ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಪತನವಾಗುತ್ತೆ ಪತನವಾದ ಬಳಿಕ ಬಿಜೆಪಿ ಸರ್ಕಾರದ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದ ಸ್ವಲ್ಪ ದಿನಗಳು ಕಳೆದ ನಂತರದಲ್ಲಿ ಟಿಪ್ಪು ಜಯಂತಿಯ ವಿಚಾರಣೆಯಾಗಿ ಜೊತೆಗೆ ಟಿಪ್ಪು ಪಠ್ಯಕ್ರಮ ಶಾಲಾ ಪಠ್ಯಕ್ರಮ 6ನೇ ಕ್ಲಾಸು 7ನೇ ಕ್ಲಾಸು 9ನೇ ಕ್ಲಾಸಿನ ಪಠ್ಯಕ್ರಮದಲ್ಲಿ ಟಿಪ್ಪುವಿನ ವಿಷಯವನ್ನು ತೆಗೆದುಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತೆ ಈ ಒಂದು ವಿಚಾರ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗುತ್ತೆ ಅದಾದ ಬಳಿಕ ಸಾಕಷ್ಟು ವಿರೋಧಗಳು ಕೂಡ ಕೇಳಿಬರ್ತದೆ ಇದಾದ ನಂತರದಲ್ಲಿ ಈಗ ನವೆಂಬರ್ 10 ರಂದು ಟಿಪ್ಪು ಜಯಂತಿಯನ್ನು ಸರ್ಕಾರಿ ಇಲಾಖೆಯ ಅಧೀನದಲ್ಲಿ ಮಾಡಬೇಕಾ ಬೇಡವಾ ಅನ್ನುವಂಥ ಚರ್ಚೆಗಳು ಶುರುವಾದ ಹೊತ್ತಿನಲ್ಲೇ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿ ಸರ್ಕಾರ ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಜೊತೆಗೆ ರದ್ದು ಮಾಡಿದೆ ಇದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಪ್ರಮುಖ ಕಾರಣಗಳೇನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮಾಡಬೇಕು ರಾಜ್ಯದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಾರದು ಯಾಕೆಂತ ಹೇಳಿದ್ರೆ ಕರ್ನಾಟಕ ಟಿಪ್ಪು ಜಯಂತಿ ವಿರೋಧಿ ಹೋರಾಟ ಸಮಿತಿ ಈ ಒಂದು ಹೇಳಿಕೆಯನ್ನು ಕೊಡುತ್ತೆ ಏನಂತ ಹೇಳಿದ್ರೆ ಟಿಪ್ಪು ಒಬ್ಬ ಮತಾಂಧ ಅವರನ್ನ ಟಿಪ್ಪು ಜಯಂತಿಯ ಟಿಪ್ಪುವಿನ ಆಚರಣೆಯನ್ನ ಟಿಪ್ಪು ಜಯಂತಿಯನ್ನ ಸರ್ಕಾರಿ ಹಣದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನಂತ ಮಾತನ್ನ ಕರ್ನಾಟಕ ಟಿಪ್ಪು ಜಯಂತಿ ವಿರೋಧಿ ಸಮಿತಿ ವಿರೋಧ ಅಂದ್ರೆ ವಿರೋಧವನ್ನ ಮಾಡಲಿಕ್ಕೆ ಇರುವಂತಹ ಸಮಿತಿ ಒಂದು ಹೇಳಿಕೆಯನ್ನು ಕೊಡುತ್ತೆ ಆ ಹೇಳಿಕೆ ಏನಂತ ಹೇಳಿದ್ರೆ ಟಿಪ್ಪು ಲಕ್ಷಾಂತರ ಜನರ ಹಿಂದೂಗಳನ್ನ ಮುಸ್ಲಿಂ ಸಮುದಾಯಕ್ಕೆ ಮತಾಂತರ ಮಾಡಿದ್ದಾರೆ ಆ ಕಾರಣಕ್ಕಾಗಿನೇ ಟಿಪ್ಪು ಜಯಂತಿಯ ಆಚರಣೆಯನ್ನ ಮಾಡಬಾರದು ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಸರ್ಕಾರ ಕೊಡ್ತಾ ಇರುವಂತಹ ಕಾರಣ ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಕಾರಣ ಏನಂತ ಹೇಳಿದ್ರೆ ಇತಿಹಾಸ ತಜ್ಞ ಹಾಗೂ ಸಾಹಿತಿ ಡಾಕ್ಟರ್ ಚಿದಾನಂದ ಮೂರ್ತಿಯವರ ಒಂದು ಪುಸ್ತಕ ಅವರ ಮೂಲ ದಾಖಲೆಗಳಲ್ಲಿ ಹುದುಗಿದ ಟಿಪ್ಪು ಎನ್ನುವಂತಹ ಪುಸ್ತಕದಲ್ಲಿ ಅವರು ಕೋಟ್ ಮಾಡಿರುವಂತಹ ಘಟನೆಗಳನ್ನ ಐತಿಹಾಸಿಕ ಅವರು ಉಲ್ಲೇಖ ಮಾಡಿರುವಂತಹ ಘಟನೆಗಳನ್ನ ಆಧರಿಸಿ ಅವರು ಕೂಡ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಬಾರದು ಅನ್ನೋ ಲೆಕ್ಕಕ್ಕಾಗಿ ಚಿದಾನಂದ ಮೂರ್ತಿ ಅವರು ಕೂಡ ಹೇಳಿದ್ದಾರೆ ಅನ್ನುವಂತ ಸರ್ಕಾರ ಕೊಡುವಂತಹ ಮತ್ತೊಂದು ಕಾರಣ ಇನ್ನೊಂದು ಏನಂತ ಹೇಳಿದ್ರೆ 1870ರಲ್ಲಿ ಪ್ರಕಟಗೊಂಡ ರೇವ್ ರೆಂಡ್ ಜಿ ರಿಕ್ಟರ್ ಸಂಪಾದಕತ್ವದ ಗೆಜೆಟಿಯರ್ನ್ ಆಫ್ ಕೊರಗು ಪುಸ್ತಕದಲ್ಲಿ ಬಹಳ ಪ್ರಮುಖವಾಗಿ ಮಡಿಕೇರಿ ಸಂಸ್ಥಾನದ ಮೇಲೆ ಇಲ್ಲಿ ಈ ಅಂಶವನ್ನ ನಾವು ಗಮನಿಸಬೇಕು ಮಡಿಕೇರಿ ಸಂಸ್ಥಾನದ ಮೇಲೆ ಟಿಪ್ಪು ಅವರು ದಾಳಿ ನಡೆಸ್ತಾರೆ ಆ ಮೂಲಕ ಈ ಭಾಗದ ಕೊಡಗಿನ ಭಾಗದ ಜನರ ಮೇಲೆ ಟಿಪ್ಪು ಸಾಕಷ್ಟು ದಾಳಿಯನ್ನ ಮಾಡಿದ್ದಾನೆ ಸಂಸ್ಥಾನಗಳನ್ನ ದಾಳಿ ಮಾಡುವ ಮೂಲಕ ಇಲ್ಲಿಯ ಜನರನ್ನ ಹಿಂದೂಗಳನ್ನ ತಮ್ಮ ಧರ್ಮಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಮತಾಂತರವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸರ್ಕಾರ ಕೊಡ್ತಾ ಇರುವಂತ ಮತ್ತೊಂದು ಕಾರಣ ಇನ್ನು ವಿಶೇಷವಾಗಿ ಕನ್ನಡ ಪ್ರಾಧಿಕಾರ ಪುಸ್ತಕ ಹೊರಡಿಸಿರುವಂತಹ ಚಿಣ್ಣಪ್ಪ ಅವರ ನುಡಿಗೇರಿಯ ಚಿಣ್ಣಪ್ಪನವರು ಅವರ ಪಟ್ಟೋಲೆ ಪೊಳೆಮೆ ಎಂಬ ಪುಸ್ತಕದಲ್ಲಿ ಅಲ್ಲಿ ಬಹಳ ಪ್ರಮುಖವಾಗಿರುವಂತಹ ಅಂಶ ಏನಂತ ಹೇಳಿದ್ರೆ ಭಾಗಮಂಡಲಕ್ಕೆ ಹೋಗಿ ದೇವಟು ಪರಿಬಿಳಿನಲ್ಲಿ ಅಲ್ಲಿಂದ ಕೊಡಗಿನಲ್ಲಿ ಮತ್ತೆ ದಾಳಿ ಮಾಡಿದ್ದಾರೆ ಆಮೇಲೆ ಆ ಭಾಗದ ಕುಟುಂಬದ ಮೇಲೆ ಆ ಭಾಗದ ಜನರ ಮೇಲೆ ದಾಳಿ ಮಾಡಿದ್ದಾರೆ ಅಂತಂದೇಳಿ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿರುವಂತಹ ಪಟ್ಟೋಲೆ ಪಳಮೆ ಎಂಬ ಪುಸ್ತಕದಲ್ಲಿ ದಾಖಲಾಗಿದೆ ಆ ಕಾರಣಕ್ಕಾಗಿ ಟಿಪ್ಪು ಜಯಂತಿಯ ಆಚರಣೆಯನ್ನ ಕೈಬಿಡುತ್ತೇವೆ ಅಂತ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಮತ್ತೊಂದು ಕಾರಣ ಇನ್ನು ಬಹಳ ಪ್ರಮುಖವಾಗಿರುವಂತಹ ಅಂಶ 2015ರಲ್ಲಿ ಕೊಡಗು ಜಿಲ್ಲಾಡಳಿತ ಟಿಪ್ಪು ಜಯಂತಿ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರುತ್ತೆ
ಆ ಒಂದು ಸಂದರ್ಭದಲ್ಲಿ ಕೊಡಗು ಜಿಲ್ಲಾಡಳಿತ ಕಾವೇರಿ ಕಲಾಕ್ಷೇತ್ರದಲ್ಲಿ ಟಿಪ್ಪು ಜಯಂತಿಯ ಆಚರಣೆಯನ್ನು ಮಾಡುತ್ತದೆ. ಆ ಒಂದು ಕಾರ್ಯಕ್ರಮವನ್ನು ವಿರೋಧಿಸಿ ಹಿಂದೂ ಪರ ಸಂಘಟನೆಗಳು ಕೊಡಗು ಬಂದಿಗೆ ಕರೆಯನ್ನು ಕೊಡ್ತವೆ. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗಲಾಟೆ ಆಗಲಿಕ್ಕೆ ಗಲಭೆ ಆಗಲಿಕ್ಕೆ ಸಾಕ್ಷಿಯಾಗುತ್ತೆ ಆ ಒಂದು ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮವನ್ನು ಬಂದ್ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಮಾಡಬಾರ್ದು ಟಿಪ್ಪು ಜಯಂತಿ ಅಂತಂದೇಳಿ ಬಂದ್ ಕರೆಗೆ ಕೊಟ್ಟಾಗ 2000 ಅಲ್ಲಿಯ ಪ್ರಮುಖವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತ ಕುಟ್ಟಪ್ಪ ಮತ್ತು ಸಾಹುಲ್ ಅಮಿತ್ ಅನ್ನುವಂತಹ ಇಬ್ಬರು, ಅಂದ್ರೆ ಒಂದು ಹಿಂದೂ ಸಂಘಟನೆಗೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಮತ್ತು ಮತ್ತೊಂದು ಕೋಮಿಗೆ ಸಂಬಂಧಪಟ್ಟಂತಹ ಸಾಹುಲ್ ಅಮೀದ್ ಎಂಬುವರು ಇಬ್ಬರು ಕೂಡ ಬಲಿಯಾಗ್ತಾರೆ ಆ ಒಂದು ಘಟನೆಯಲ್ಲಿ. ಹಾಗಾಗಿ 2015 2019 ಒಟ್ಟು 141 ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಯ ವಿರೋಧವಾಗಿ ಒಟ್ಟು 141 ಪ್ರಕರಣಗಳು ದಾಖಲಾಗಿದ್ದಾವೆ. ಆ ಪ್ರಕರಣಗಳಲ್ಲಿ ಬಹಳ ಪ್ರಮುಖವಾಗಿ ಒಂದು ಧಾರ್ಮಿಕಗಳ ಧಕ್ಕೆ, ಆಮೇಲೆ ಟಿಪ್ಪು ಜಯಂತಿಯ ಆಚರಣೆಯ ವಿಚಾರವಾಗಿ ಕಟ್ಟಿರುವಂತಹ ಬ್ಯಾನರ್ಗಳ ಹರಿಯುವಂಥದ್ದು, ಜೊತೆಗೆ ಮಾರಣಾಂತಿಕ ಹಲ್ಲೆಗಳು ಸೇರಿದಂತೆ ಒಟ್ಟು 141 ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಸಮಾಜದ ಶಾಂತಿಯನ್ನ ಕದಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಸಮಾಜದ ಶಾಂತಿಗಾಗಿ, ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಬಾರಿ ಯಾವುದೇ ರೀತಿಯಾಗಿ ಗಲಾಟೆ ಆಗಬಾರ್ದು, ಈ ವಿವಾದಕ್ಕೆ ಕಾರಣವಾಗುವಂತಹ ಟಿಪ್ಪು ಜಯಂತಿಯ ಆಚರಣೆ ಮಾಡೋಕೆ ಆಗುವುದಿಲ್ಲ ಅನ್ನೋ ಅರ್ಥದಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಏನು ಹೇಳಿತ್ತು ಅದನ್ನು ಕೂಡ ಚಾಚೂ ತಪ್ಪದೆ ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಏನು ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿಕ ಇಲಾಖೆಯ ಸಚಿವರಾಗಿರುವಂತಹ ಸಿಟಿ ರವಿಯವರು ಅವರು ಒಂದು ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಆ ರಾಜೀನಾಮೆ ಅಂಗೀಕಾರವಾದ ಬಳಿಕ ಇಂಥದ್ದೊಂದು ಆದೇಶ ಬರುತ್ತೆ ಅನ್ನೋದಾದ್ರೆ ಇದು ಯಾವ ಲೆಕ್ಕಾಚಾರ ಬಿಜೆಪಿದು ಅನ್ನುವಂಥದ್ದು. ಆ ಜೊತೆಗೆ ಇದಕ್ಕೆ ಯಾವ ಬಿಜೆಪಿ ತನ್ನ ಅಜೆಂಡಾವನ್ನ ಕೈಬಿಡಬೇಕು, ಯಾಕೆಂತಂದು ಹೇಳಿದ್ರೆ ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಒಬ್ಬ ಧೀಮಂತ ನಾಯಕ. ಹಾಗಾಗಿ ಟಿಪ್ಪು ಸುಲ್ತಾನ್ ಅವರನ್ನ ಕೈಬಿಟ್ರೆ ಮೈಸೂರು ಸಂಸ್ಥಾನದ ಇತಿಹಾಸವನ್ನ ನಾವು ಮೊಟಕುಗೊಳಿಸಿದಂತೆ ಆಗತ್ತೆ. ಯಾವುದೇ ಕಾರಣಕ್ಕೂ ಟಿಪ್ಪು ಜಯಂತಿಯ ಆಚರಣೆಯನ್ನ ಕೈ ಬಿಡಬಾರದು ಅಂತಂದೇಳಿ ವಿರೋಧ ಪಕ್ಷದ ನಾಯಕರು ಮತ್ತೆ ಪ್ರಗತಿಪರ ಸಂಘಟನೆಗಳು ಕೂಡ ಒತ್ತಾಯ ಮಾಡಿದ್ವಿ. ಆದ್ರೆ ಅಲ್ಟಿಮೇಟ್ ಆಗಿ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆ ಟಿಪ್ಪು ಜಯಂತಿಯ ಆಚರಣೆಯನ್ನ ಕೈಬಿಟ್ಟಿದೆ. ಬೈಲೆಕ್ಷನ್ ಫಲಿತಾಂಶದ ಬಳಿಕ ಇಂಥದ್ದೊಂದು ಮಹತ್ವದ ಆದೇಶ ರಾಜ್ಯ ಸರ್ಕಾರ ಹೊರಡಿಸಿದೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಚಾರ. ಜೊತೆಗೆ ತನ್ನ ಅಜೆಂಡಾ ಪ್ಲೇ ಮಾಡಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡುಬಂದಿರುವಂತಹ ವಿಷಯವಾಗಿದೆ. ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನಿರಂತರವಾಗಿ ಡೆಮಾಕ್ರೆಟಿಕ್ ಟಿವಿಯನ್ನು ನೋಡ್ತಾ ಇರಿ.